ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ನುಗ್ಗೆಕಾಯಿ ಫ್ರೈ ಹೆಂಗೆ ಅಂತ ನೋಡೋಣ ಇದು ಸೈಟಿಸಿಯಾಗಿ ಹಣ್ಣದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲದರದ್ದು ಎಲ್ಲದರ ಜೊತೆ ತಿನ್ನಲಿಕ್ಕೆ ಭಾರಿ ಟೇಸ್ಟ್ ಆಗ್ತದ ರುಚಿ ಆಗ್ತದೆ ಈ ಥರ ನಾವು ನುಗ್ಗೆಕಾಯಿ ಫ್ರೈ ಹೆಂಗೆ ಅಂತ ನೋಡೋಣ ಇದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ಮತ್ತು ಹೆಂಗೆ ಮಾಡೀನಿ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋ ಕೊನೆ ತನಕ ನೋಡ್ರಿ ನಡುವ ಸ್ಕಿಪ್ ಮಾಡಬೇಡ್ರಿ ಇದು ಒಂದು ಐದು ನಿಮಿಷ ಒಳಗೆ ಆಗುವಂಥದ್ದು ರೆಸಿಪಿ ಅಗದೇ ಟೇಸ್ಟಿಯಾಗಿರ್ತದೆ ರುಚಿಯಾಗಿರ್ತದೆ ಬರ್ರಿ ಹಾಗಾದ್ರೆ ನಾವು ಇದಕ್ಕೆ ಏನೇನು ತೊಗೊಂಡೆವು ಹೆಂಗೆ ಮಾಡ್ಯವು ಅಂತ ನೋಡೋಣ ನಾವು ನುಗ್ಗಿಕಾಯಿ ಈ ಥರ ಮೊದಲು ಹೋಳಿ ಎಲ್ಲ ಮ್ಯಾಗಿನ್ ಸಿಪ್ಪಿ ಸುಲಿದಿಟ್ಕೋಬೇಕಾಗ್ತದೆ ನೀವು ಉದ್ದ ಇದಕ್ಕಿಂತ ಸ್ವಲ್ಪ ಸಣ್ಣ ಮಾಡ್ಬೇಕಾದ ಸಣ್ಣ ಮಾಡ್ತಿದ್ರು ಮಾಡ್ಬೋದು ಹೋಳ ಈಗ ನಾ ಮ್ಯಾಗಿನ ಸಿಪ್ಪಿ ಸುಲಿದು ಹೆಂಗಂತ ಒಂದು ಹೋಳು ತೋರಿಸ್ತೀನಿ ಮ್ಯಾಗಿನ ಸಿಪ್ಪಿ ಸ್ವಲ್ಪ ಈ ಥರ ಹೊಳ್ಕೋಬೇಕು ಒಂದು ಸ್ವಲ್ಪ ಪೂರ್ತಿ ಕಟ್ ಮಾಡಬಾರ್ದು ಸ್ವಲ್ಪ ಉಳಿಸ್ಕೋಬೇಕು ಹಿಂಗೆ ಇದನ್ನು ಹಿಡ್ದು ಜಗ್ಬೇಕು ಅಂದ್ರೆ ಒಂದು ಅರ್ಧತನ ಅದು ಬಿಡ್ತದೆ ಈ ಥರ ನಾವು ಸುಲ್ಕೋತಾ ಹೋಗ್ಬೇಕು ಈ ಥರ ಬಿಡಬೇಕು ಅಂತರ ಸುಲಿತದ ಆಮ್ಯಾಗ ಉಳಿದಿದ್ದು ಮತ್ತೊಂದು ಸ್ವಲ್ಪ ಹಸಿರು ಹಸಿರು ಏನು ಭಾಗ ಇರ್ತದಲ್ಲ ಅದು ಮ್ಯಾಗಿಂದ ದಪ್ಪ ಅಂದ ಭಾಗ ಈ ಥರ ಸ್ವಲ್ಪ ಉಗ್ರಿಲೆ ತೆಗ್ದುಬಿಡ್ಬೇಕು ಅಂದರೆ ನಾವು ಭಾಳ ನೀರು ಹಾಕಿ ಉಗಿದ ಮ್ಯಾಗ ಸ್ವಲ್ಪ ಬಯಸ್ಬೇಕಾಗ್ತದೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಮ್ಯಾಗಿನ್ ಸಿಪ್ಪಿ ಎಲ್ಲ ಈ ಥರ ಚೆಂದಂಗೆ ಬಿಡಬೇಕು ಮೊದಲ ಈ ಥರ ಎಲ್ಲ ಮಾಡ್ಕೊಂಡ ನಂತರ ನಾವು ನುಗ್ಗೆಕಾಯಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ನಮ್ಮ ವಿಡಿಯೋ ನೋಡ್ತೀರಿ ಆದರೆ ಯಾರೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಂಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಹೊಸದಾಗಿ ನೋಡೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಈ ಥರ ನುಗ್ಗಿಕಾಯಿ ಹೊಳಿದ್ಮ್ಯಾಗ ಎಲ್ಲ ತೊಳ್ಕೊಬೇಕು ನಂತರ ನಾ ಇದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಕರ್ಬೇವು ತೊಗೊಂಡಿನಿ ಮತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ಮಸಾಲೆ ಖಾರ ಸಾಸಿವೆ ಜೀರಿಗೆ ಮತ್ತು ಮಸಾಲೆ ಖಾರ ಒಗ್ಗರಣಿಗೆ ಮತ್ತೊಂದು ಸ್ವಲ್ಪ ಎಣ್ಣೆ ಒಂದು ಐದರಿಂದ ಆರು ಚಮಚದಷ್ಟು ಒಂದು ಸ್ವಲ್ಪ ಒಂದು ಚಮಚದಷ್ಟು ಕಡಲೆ ಹಿಟ್ಟು ಇಷ್ಟು ಪದಾರ್ಥ ನಾ ಇಲ್ಲಿ ತೊಗೊಂಡಿನಿ ಗ್ಯಾಸಿನ ಮ್ಯಾಗ ಒಂದು ಕಡಾಯಿ ಕಾಯಿಲಿಕ್ಕೆ ಇಟ್ಟೀನಿ ನಾನು ಈಗ ಅದಕ್ಕೆ ಆ ಕಡಾಯಿಗೆ ನಾವು ಎಣ್ಣೆ ಹಾಕ್ಕೊಳ್ಳೋನು ಎಣ್ಣೆ ಕಾಯ್ದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ಳೋನು ಜೀರಿಗೆ ಸಾಸಿವೆ ಚಟಪಟ ಅಂದ ನಂತರ ನಾವು ಇದಕ್ಕೆ ಬಳ್ಳುಳ್ಳಿ ಹಾಕ್ಕೊಳ್ಳೋನು ನಾನು ಬಳ್ಳುಳ್ಳಿ ಜಜ್ಜಿಲ್ಲ ಕಟ್ ಮಾಡಿಟ್ಕೊಂಡಿನಿ ಬೇಕಿದ್ದರೆ ಜಜ್ಜಿನೂ ಹಾಕೋದು ಇದಕ್ಕೆ ಸ್ವಲ್ಪ ಕರಿಬೇವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋನು ಎಣ್ಣೆಯೊಳಗೆ ಒಂದು ನೀವು ಹೊಳ್ದು ಅಷ್ಟೇ ಥರ ಇದು ಮಾಡ್ಕೊಳ್ಳಿಕ್ಕೆ ಭಾಳ ಟೈಮ್ ಹತ್ತಂಗಿಲ್ಲ ಒಂದು ಅರ್ಧ ಒಂದು ಐದು ನಿಮಿಷ ಸಾಕು ಇದನ್ನು ಮಾಡ್ಕೊಲಿಕ್ಕೆ ನಾವು ಇದಕ್ಕೆ ಹೋಳಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡು ಒಂದು ಉಳ್ಳಾಗಡ್ಡಿ ಹಾಕೊಂಡಿದ್ದೀನಿ ನಾನು ಒಂದು ಉಳ್ಳಾಗಡ್ಡಿ ಆದರೆ ಸಾಕು ಒಂದು ಉಳ್ಳಾಗಡ್ಡಿ ನಾನು ಇಲ್ಲಿ ಐದು ಉದ್ದ ನುಗ್ಗೆಕಾಯಿಗೆ ಒಂದು ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ನೀವು ಬೇಕಿದ್ರೆ ಹೆಚ್ಚಿಗೂ ಹಾಕೋಬೋದು ಈಗ ಉಳ್ಳಾಗಡ್ಡಿ ಫ್ರೈ ಆದ ನಂತರ ಅದಕ್ಕೆ ಎರಡು ಚಮಚದಷ್ಟು ಮಸಾಲೆ ಖಾರ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಅರ್ಧ ಚಮಚ ಧನಿಯಾ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಒಳಗೆ ಎಣ್ಣೆ ಒಳಗೆ ಇದು ಚೆನ್ನಾಗಿ ಮಿಕ್ಸ್ ಹಾಕಲಿ ಇದು ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಕಡಲೆ ಹಿಟ್ಟು ಏನು ತೊಗೊಂಡಿರ್ತೀವಲ್ಲ ಆ ಕಡಲೆ ಹಿಟ್ಟ ಒಂದು ಚಮಚದಷ್ಟು ತೊಗೊಂಡಿದ್ದು ಹಾಕೋಬೇಕು ಕಡಲೆ ಹಿಟ್ಟ ಯಾಕೆ ಹಾಕಬೇಕಪ್ಪ ಅಂದ್ರೆ ನಾವು ಇದೆಲ್ಲ ಹಾಕಿದ ನಂತರ ಇದ ನುಗ್ಗಿಕಾಯಿ ಹಾಕಿ ನಾವು ಸ್ವಲ್ಪ ತಿರುಗ್ಯಾಡಿ ಮ್ಯಾಗ ಒಂದು ಸ್ವಲ್ಪ ನೀರು ಹೊಡಿತೇವಿ ನೀರು ಹೊಡೆದ ನಂತರ ಒಂದು ಸ್ವಲ್ಪ ನೀರು ಹೊಡೆದ ನಂತರ ಅದು ಮುಚ್ಚಿಬಿಟ್ರೆ ಮ್ಯಾಗ ಸ್ವಲ್ಪ ಅವು ಕುದ್ದಂಗೆ ಹಾಕ್ತಾವ ಅದಕ್ಕೆ ಎಲ್ಲ ನಾವು ಮಿಕ್ಸ್ ಮಾಡಿದ ನಂತರ ಹಿಟ್ಟು ಖಾರ ಉಪ್ಪ ಎಲ್ಲ ನುಗ್ಗಿಕಾಯಿಗೆ ಚೆಂದಂಗೆ ಹತ್ಕೋಬೇಕು ಈ ಕಡಲೆಕಾಯಿ ಕಡ್ಲಿ ಹಿಟ್ಟು ಹಾಕಿದ್ರೆ ಅಗ್ದಿ ಚಂದ ಹಚ್ಚು ಹತ್ಕೋತದ ಅದಕ್ಕೆ ಕಡ್ಲಿ ಹಿಟ್ಟು ಒಂದು ಚಮಚೆ ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಉಪ್ಪು ಹಾಕಿದ ನಂತರ ಮತ್ತೊಂದು ಸ್ವಲ್ಪ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕೊಳ್ಳೋನು ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಇದನ್ನು ಮ್ಯಾಗ ಮುಚ್ಚಿಬಿಡುನು ಸಣ್ಣ ಉರಿ ಇಟ್ಟರೆ ಒಂದು ಎರಡರಿಂದ ಮೂರು ನಿಮಿಷ ಬೇಕಿದ್ದು ಕುದಿಲಿಕ್ಕೆ ಒಂದು ಎರಡು ಮೂರು ಒಂದು ಎರಡು ಮೂರು ನಿಮಿಷ ನಾವು ಇದನ್ನು ಮುಚ್ಚಿಬಿಡೋನು ನಂತರ ನಾವು ಇದನ್ನು ತೆಗೆದು ನೋಡಿದರೆ ನಾವು ನುಗ್ಗೆಕಾಯಿ ಕುದ್ದಿರ್ತಾವೆವು ನೀರೆಲ್ಲ ಹಟ್ಸಿರ್ತದೆ ನುಗ್ಗೆಕಾಯು ಕುದ್ದಿರ್ತಾವು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋನು ನಂತರ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದು ಕೊತ್ತಂಬರಿ ಹಾಕೊಳ್ಳೋನು ನಮ್ಮ ವಿಡಿಯೋ ನೋಡಿದ್ರಲ್ಲ ಇದು ರೊಟ್ಟಿ ಜೊತೆ ತಿನ್ಬೋದು ಹಣ್ಣು ಜೊತೆ ತಿನ್ಬೋದು ಸೈಡ್ ಆಗಿ ಮತ್ತು ಚಪಾತಿ ಜೊತೆ ತಿನ್ಬೋದು ಊಟದ ಜೊತೆ ಇದು ಭಾಳ ಟೇಸ್ಟ್ ಆಗ್ತದ ರುಚಿ ಆಗ್ತದ ನುಗ್ಗೆಕಾಯಿ ಇದು ಆರೋಗ್ಯಕ್ಕೂ ಮತ್ತು ಒಳ್ಳೆಯದು ಈ ಥರ ಒಂದು ಸ್ಪೂನ್ನಿಂದ ಅಥವಾ ಪೋರ್ಕದಿಂದ ಚುಚ್ಚಿ ನೋಡ್ರಿ ಸ್ವಲ್ಪ ಕುದ್ದಿರಬೇಕದು ಉದ್ದಿಲಿಕ್ಕೆ ಮತ್ತು ಸ್ವಲ್ಪ ಮುಚ್ಚಿಬಿಡ್ರಿ ಅದು ತಾವೇ ಉಬ್ಬಗೋಯ್ತದ ನೋಡಿದರೆಲ್ಲ ನಮ್ಮದು ಉಗ್ಗಿ ಕಾಯಿ ನುಗ್ಗೆ ಕಾಯಿ ಫ್ರೈ ಹೆಂಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಧನ್ಯವಾದಗಳು